ನಮಸ್ಕಾರ ವೀಕ್ಷಕರೇ, ಕೆಟಿವಿ ಕನ್ನಡಕ್ಕೆ ಸ್ವಾಗತ. ರಾಯಭಾಗ ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಪೋಲಿಯೋ ಹನಿಯನ್ನು ಮಕ್ಕಳಿಗೆ ಹಾಕುವುದರ ಮೂಲಕ ಪಲ್ಸ್ ಪೋಲಿಯೋ ಲಸಿಕೆ ಕಾರ್ಯಕ್ರಮಕ್ಕೆ ಶಾಸಕ ಡಿಎಂ ಹೈಹೊಳೆ ಚಾಲನೆ ನೀಡಿದರು. ರಾಯಭಾಗ ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಪೋಲಿಯೋ ಹನಿಯನ್ನು ಮಕ್ಕಳಿಗೆ ಹಾಕುವುದರ ಮೂಲಕ ಪಲ್ಸ್ ಪೋಲಿಯೋ ಲಸಿಕೆ ಕಾರ್ಯಕ್ರಮಕ್ಕೆ ಶಾಸಕ ಡಿಎಂ ಹೈಹೊಳೆ ಚಾಲನೆ ನೀಡಿದರು. ಆರೋಗ್ಯಯುತ ಮಗು ದೇಶದ ಸಂಪತ್ತು ಆಗಿರುವುದರಿಂದ ಪ್ರತಿಯೊಂದು ಮಗುವಿಗೆ ತಪ್ಪದೇ ಪೋಲಿಯೋ ಹನಿ ಹಾಕಿ ಪೋಲಿಯೋ ಬರದಂತೆ ತಡೆಯಲು ಎಲ್ಲರೂ ಕೈಜೋಡಿಸಬೇಕೆಂದು ಶಾಸಕ ಡಿಎಂ ಹೈಬಳಿ ಹೇಳಿದರು. ರವಿವಾರ ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಪೋಲಿಯೋ ಹನಿಯನ್ನು ಮಕ್ಕಳಿಗೆ ಹಾಕುವುದರ ಮೂಲಕ ಪಲ್ಸ್ ಪೋಲಿಯೋ ಲಸಿಕೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು, ನೆರೆಯ ಪಾಕಿಸ್ತಾನ, ಅಫ್ಘಾನಿಸ್ತಾನ್, ನೈಜೀರಿಯಾಗಳಲ್ಲಿ ಪೋಲಿಯೋ ಪ್ರಕರಣಗಳನ್ನು ಕಂಡು ಬಂದಿರುವುದರಿಂದ ಮುಂಜಾಗೃತವಾಗಿ ದೇಶದೆಲ್ಲೆಡೆ ಪಲ್ಸ್ ಪೋಲಿಯೋ ಲಸಿಕಾ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಇದನ್ನು ಯಶಸ್ವಿಗೊಳಿಸಬೇಕೆಂದರು. ತಾಲೂಕು ಆರೋಗ್ಯ ಶಿಕ್ಷಣಾಧಿಕಾರಿ ಎಸ್ಎಸ್ ಪಾಟೀಲ್ ಮಾತನಾಡಿ, ಪಲ್ಸ್ ಪೋಲಿಯೋ ಲಸಿಕೆ ಹಾಕುವ ಕಾರ್ಯಕ್ರಮವನ್ನು ಮಾರ್ಚ್ 6ರವರೆಗೆ ಹಮ್ಮಿಕೊಳ್ಳಲಾಗಿದ್ದು ಪ್ರತಿ ಮಗು ಪೋಲಿಯೋ ಲಸಿಕೆಯಿಂದ ವಂಚಿತರಾಗದಂತೆ ನೋಡಿಕೊಳ್ಳಬೇಕು. ತಾಲೂಕಿನಲ್ಲಿ 5 ವರ್ಷ ಒಳಗಿನ ಒಟ್ಟು 59,219 ಮಕ್ಕಳಿದ್ದು ಎಲ್ಲ ಮಕ್ಕಳಿಗೆ ಲಸಿಕೆ ನೀಡಲು ಗುರಿ ಹೊಂದಲಾಗಿದೆ. ಇದಕ್ಕಾಗಿ 210 ಪೋಲಿಯೋ ಬೂತ್ಗಳನ್ನು ಮತ್ತು 9 ಮೊಬೈಲ್ ಬೂತ್ಗಳನ್ನು ತೆರೆಯಲಾಗಿದ್ದು 872 ವ್ಯಾಕ್ಸಿನೇಟರ್ಗಳನ್ನು ಮತ್ತು 46 ಮೇಲ್ವಿಚಾರಕರನ್ನು ನೇಮಿಸಲಾಗಿದೆ ಎಂದು ತಿಳಿಸಿದರು. ಮುಖ್ಯ ವೈದ್ಯಾಧಿಕಾರಿ ಡಾಕ್ಟರ್ ಆರ್.ಎಚ್. ರಂಗಣ್ಣವರ, ಸಿಡಿಪಿಒ ಸಂತೋಷ್ ಕುಮಾರ್ ಕಾಂಬ್ಳಿ, ಡಾಕ್ಟರ್ ಸಿದ್ಧಾರ್ಥ್ ಮಗದುಮ್ಮ, ನಂದಕುಮಾರ್ ಪಾಟೀಲ್, ಅಣ್ಣಾ ಸಾಹೇಬ್ ಕೆಮಲಾಪುರಿ, ಕಾವೇರಿ ಕಾಂಬ್ಳಿ ಮತ್ತು ಸೀಮಾ ಭೋಸ್ಲೆ, ಎಸ್.ಎಸ್. ಪಾಟೀಲ್ ಸೇರಿದಂತೆ ಆಸ್ಪತ್ರೆ ಸಿಬ್ಬಂದಿ ಮತ್ತು ಪಾಲಕರು ಉಪಸ್ಥಿತರಿದ್ದರು. ವರದಿ ಮಣಿಕಂಠ, ನಾವಿ ಕೆಟಿವಿ ಕನ್ನಡ ರಾಯಭಾಗ. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಕೆಟಿವಿ ಕನ್ನಡ ನ್ಯೂಸ್.